ಸುಮಾರು ನಾಲ್ಕು ದಿನಗಳಿಂದ ಬಡಗನ್ನೂರಿಂದ ಬೇರೆ ಬೇರೆ ಜನರ ಫೋನ್ ಬರ್ತಾಯಿತ್ತು. ಮತ್ತೆ ನೋಡಿದರೆ ಯಾವುದೋ ಒಂದು ಚಾನಲಲ್ಲಿ ವಿದ್ಯಾರ್ಥಿಗಳು ಬಸ್ಸಲ್ಲಿ ನೇತು ಹಾಕ್ಕೊಂಡು ಬರೋದು, ಅವರು ಪೊಲೀಸರು ಹಾಕಿದ ಬ್ಯಾರಿಕೇಡ್ಗೆ ಅವರ ಬೆನ್ನಲ್ಲಿ ಇರುವಂತಹ ಬ್ಯಾಗು ಸಿಕ್ಕಾಕೊಳ್ಳೋದು, ಇದನ್ನು ನೋಡಿದೆ. ಆದರೂ ನಾನು ಅದರ ಬಗ್ಗೆ ಹೆಚ್ಚು, ಯಾಕಂದರೆ ಅದಕ್ಕೆ ಜವಾಬ್ದಾರಿ ಇದ್ದವರು ಇದ್ದಾರೆ, ಶಾಸಕರು ಯಾರೋ ಅದನ್ನು ಸರಿಪಡಿಸ್ತಾರೆ ಅಂತ ಇದ್ದೆ. ನಿನ್ನೆ ನಾನು ಪ್ರವೀಣನ ಮನೆಗೆ ನೆಟ್ಟರು ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದಾಗ ಬಡಗನ್ನೂರಿಂದ ಮತ್ತೆ ಕೆಲವು ಫೋನ್ ಬಂತು. ಒಂದು ಹುಡುಗಿ ಬಿದ್ದಿದ್ದಾಳೆ, ಅವಳಿಗೆ ಬಸ್ಸಿಂದ ಬಿದ್ದಿದ್ದಾಳೆ, ಪೆಟ್ಟಾಗಿದೆ, ಮಾತಾಡುವವರು ಯಾರೂ ಇಲ್ಲ ಅಂತ. ನಾನು ಇದು ಸತ್ಯವಾ ಅಥವಾ ಏನು ಅಂತ ಹೇಳಿ ಅಲ್ಲಿ ರಾಕೇಶ್ಗೆ ಫೋನ್ ಮಾಡಿದಾಗ ಅವನು ಹೇಳಿದ, ಹೌದು ಜ್ಯೋತಿಕಾ ಅಂತ ಒಂದು ಹುಡುಗಿಗೆ ಬಿದ್ದದ್ದು ಅಂತ ಹೇಳಿದ. ಹಾಗೆ ನೇರ ಕುಮ್ರಾ ಕಾಲೇಜಿಗೆ ಹೋದೆ. ಆ ಹುಡುಗಿಯನ್ನು ಅಲ್ಲಿ ಪ್ರಿನ್ಸಿಪಾಲ್ರಿಗೆ ಅಥವಾ ಲೆಕ್ಚರರ್ಸಿಗೆ ಗೊತ್ತಿರಲಿಲ್ಲ, ಅವಳು ಯಾರಿಗೂ ಹೇಳಿಯೂ ಇರಲಿಲ್ಲ. ಹಾಗೆ ಅವಳನ್ನು ಕರೆದು ಅವಳಿಗೆ ಸೊಂಟಕ್ಕೆ ಕಾಲಿಗೆಲ್ಲ ಪೆಟ್ಟಾಗಿದೆ ಹೇಳಿಲ್ಲ. ಮತ್ತೆ ಅಲ್ಲಿಂದ ನಾನು KSRTC DC ಫೋನ್ ಮಾಡಿದೆ. ಅವರು ಹೇಳಿದರು ಅಲ್ಲಿ ಒಂದು ಪ್ರೈವೇಟ್ ಬಸ್ ಇದೆ, ಅವರು 4-5 ದಿನಗಳಿಂದ ಬಸ್ಸು ಹಾಕಲಿಲ್ಲ, ಇವತ್ತು ಹಾಕಿದ್ದಾರೆ ಕಾಣ್ತದೆ ಅಂತ ಹೇಳಿದರು. ನಾವು ಅವರನ್ನು ಕರೆದು ಮಾತಾಡಿದ್ದೇವೆ ಅಂತ. ನಾನು ವಾಪಸ್ಸು ಬಡಗನ್ನೂರಿಗೆ ಫೋನ್ ಮಾಡಿದಾಗ ಬಸ್ಸಿನ ಆನರಿಗೆ ಅದು ಸಂಗತಿಯೇ ಗೊತ್ತಿಲ್ಲ. ಆದ ಕಾರಣ ಅವರನ್ನು ಹೇಳಿದೆ, ನೀವು ಬನ್ನಿ ಹೋಗಿ ಮಾತಾಡುವ ಅಂತ. ಹಾಗೆ ನಾನು ಇಲ್ಲಿ ಬಂದಿದ್ದೆ ಆಫೀಸಿಗೆ. ಇಲ್ಲಿಂದ ಅವರನ್ನು ಕರೆದುಕೊಂಡು DC ಹೋಗಿ ಮಾತನಾಡಿದಾಗ ಅಲ್ಲಿ ಸ್ವಲ್ಪ ಸಮಯದ ವ್ಯತ್ಯಾಸಗಳು ಮೊದಲಿತ್ತು, ಅದೇನೋ ಚೇಂಜ್ ಮಾಡಿ ಎರಡೂ ಬಸ್ಸಿಗೂ ಒಂದೇ ಟೈಮು ಮಾಡಿದ ಕಾರಣ ಪಂಚಾಯತಿನವರ ಸ್ವಲ್ಪ ತಪ್ಪಿದೆ ಅದರಲ್ಲಿ. ಯಾಕಂದರೆ ಒಂದು ಬಸ್ಸು ಅವರು ಏನೋ 28-30 ವರ್ಷದಿಂದ ಆ ಬಸ್ ಇದೆ ಅಂತ ಕಿರಿಕಿರಿ ಇಲ್ಲ, ರಗಳೆ ಇಲ್ಲ, ಅದೇ ಊರಿನವರ ಬಸ್ಸು. ಅದಕ್ಕೆ ಇವರು ಅರ್ಧ ಗಂಟೆ ನಂತರ, ಅರ್ಧ ಗಂಟೆಯ ಕಾಲು ಗಂಟೆಯ ಗೌರ್ಮೆಂಟ್ ಬಸ್ ಇತ್ತು, ಅದು ಒಂದೇ ಟೈಮಿಗೆ ಹೊರಡುವ ಕಾರಣ ಇವರ ಬಸ್ಸಿಗೆ ಜನವೇ ಇಲ್ಲದೆ ಅವರು ಬಸ್ಸು ನಿಲ್ಲಿಸಿಬಿಟ್ರು. ಜನರಿಗೆ ಸಮಸ್ಯೆ ಆಯಿತು, ಮಕ್ಕಳಿಗೆ ಸಮಸ್ಯೆ ಆಯಿತು. ಆದರೆ ನನ್ನ ತೀರ್ಮಾನ ಏನು ಅಂತ ಹೇಳಿದರೆ, ಖಾಸಗಿ ಬಸ್ಸಿನವರು ಬದುಕಬೇಕು, ಡ್ರೈವರ್ ಕಂಡಕ್ಟ್ರು ಓನರ್ ಎಲ್ಲ ಅವರಿಗೂ ಅವಕಾಶ ಆಗಬೇಕು, ಗೌರ್ಮೆಂಟ್ ಬಸ್ಸು ಲಾಭದಲ್ಲಿ ಓಡಬೇಕು, ಸಾರ್ವಜನಿಕರಿಗೆ ಎಲ್ಲ ಎರಡೂ ಸೇವೆಗಳು ಸಿಗಬೇಕು. ಆ ಉದ್ದೇಶದಿಂದ ಅಲ್ಲಿ ಮಾತಾಡಿದ ಮೇಲೆ ಇವತ್ತು ನಾಗರಾಜ್ ಭಟ್ರು ಅಂತ ಅದರ ಓನರ್ ಅವರು ಬಸ್ ಹಾಕ್ತೇನೆ ಅಂತ ಹೇಳಿದ್ದಾರೆ, ಬಹುಶಃ ಬಂದಿರಬಹುದು, ಇವತ್ತು ಫೋನ್ ಬರಲಿಲ್ಲ. ಇದನ್ನು ಅಲ್ಲಿ ಕೂತು ಮಾತಾಡಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಬಸ್ಸಿನವರಿಗೆ ಸಮಾಧಾನ ಆಗುವ ಹಾಗೆ ಮಾತಾಡಿ ಬಂದಿದ್ದೇನೆ. ಜನರಿಗೆ ಇವತ್ತು ಸರಿಯಾದ ಸೇವೆ ಸಿಗಬಹುದು ಅಂತ ಭಾವಿಸ್ತೇನೆ.